ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚಿತ್ತು ಸೊ ಇವತ್ತು ನಾವು ನಮ್ಮ ಬೇಬಿಗೆ ಫೋಟೋ ಶೂಟ್ ಮಾಡಿಸೋಕ್ಕೆ ಬಂದಿದ್ದೀವಿ ಎಲ್ಲಿ ಏನು ಅಂತ ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು ಸೊ ನೋಡೋಣ ಹೇಗೆ ಬರುತ್ತೆ ಫೋಟೋಸ್ ಎಲ್ಲ ಅಂತ ಒಂದು ಎರಡು ಥೀಮ್ ಸೆಲೆಕ್ಟ್ ಮಾಡಿದ್ದೀನಿ ಸದ್ಯಕ್ಕೆ ಸಾಕು ಚಿಕ್ಕ ಮಗು ಅಲ್ವಾ ಅಂತ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಅಂಡ್ ಹೇಗೆಲ್ಲ ಮಾಡ್ತಾರೆ ಯಾವ ಥೀಮು ಅಂತ ನಿಮಗೂ ತೋರಿಸ್ತೀನಿ ಸೊ ನಾನಂತೂ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಖುಷಿಯಾಗಿದ್ದೀನಿ ಇವಾಗ ಸತಿಕ್ ಮಲ್ಕೊಂಡಿದ್ದಾರೆ ಅವ್ನು ಇನ್ನೂ ರೆಡಿ ಮಾಡಬೇಕು ಎಲ್ಲ ಮಾಡಬೇಕು ಆ ಥರದ್ದೆಲ್ಲ ಮಾಡಿಸೋಣ ಅಂತ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಬೇಬಿಗೆ ಫೋಟೋ ಶೂಟ್ ಮಾಡಿಸ್ತಾ ಇರೋದು ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ಈ ಸ್ಟುಡಿಯೋ ಇರೋದು ಆರ್ ಆರ್ ನಗರಲ್ಲಿ ವೆನ್ಬಾ ಸ್ಟುಡಿಯೋ ಅಂತ ನಾವು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಹೋಗಿದ್ದು ಆ್ಯಂಡ್ ತುಂಬ ಚೆನ್ನಾಗಿತ್ತು ಥೀಮ್ಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ನ್ಯೂ ಬಾರ್ನ್ಗೆ ಟೋ ಟಾಡಲ್ಸ್ಗೆ ಎಲ್ಲರಿಗೂ ಮಾಡ್ತಾರೆ ವೆರೈಟಿ ಸಿಕ್ಕಾಪಟ್ಟೆ ಇದೆ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದೆಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ಬಾಸ್ ಬೇಬಿ ಥೀಮು ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಥೀಮೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ನಿಮಗೆ ಅಫರ್ಡಬಲ್ ಅಂತಲೇ ಅನಿಸತ್ತೆ ನನಗಂತೂ ಅಫೋರ್ಡಬಲ್ ಅಂತಲೇ ಅನ್ನಿಸ್ತು ಬಿಕಾಸ್ ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಾಗಿರೋದ್ರಿಂದ ಫೋಟೋ ಶೂಟಿಗೆಲ್ಲ ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ನಾನು ಯೋಚನೆ ಮಾಡ್ತೀನಿ ಸೊ ಹಾಗಾಗಿ ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದಾರೆ ಏನೇನು ಥೀಮ್ ಅಂತ ಕೇಳಿಬಿಟ್ಟು ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಫೋನ್ ಮಾಡ್ಕೊಂಡು ಹೋಗಿದ್ವಿ ಆ್ಯಂಡ್ ಆಲ್ರೆಡಿ ಅವರು ನಮಗೆ ಏನೇನು ಥೀಮ್ಗಳಿದೆ ಅಂತೆಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ರು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ ನಾವು ಫಸ್ಟು ಹೋಗಿದ್ದು ಆ್ಯಂಡ್ ನಮ್ಮ ಬೇಬಿ ಏಯ್ಟ್ ಡೇಸ್ ಮಗು ಆಗಿರೋದ್ರಿಂದ ಯಾವ್ಯಾವ ಥೀಮ್ ಸೂಟ್ ಆಗುತ್ತೆ ಅಂತ ಅವರು ಕೂಡ ಸಜೆಸ್ಟ್ ಮಾಡಿದ್ರು ನಮಗೆ ಆ್ಯಂಡ್ ಗ ಬಾಯ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಯೋಚನೆನೇ ಯಾಕಂದರೆ ಯಾವ ಥೀಮ್ ಮಾಡಿಸೋದು ಏನು ಅಂತ ಗರ್ಲ್ ಬೇಬಿಗಾದರೆ ಸಿಕ್ಕಾಪಟ್ಟೆ ಥೀಮ್ಗಳಿದೆ ಆ್ಯಂಡ್ ತುಂಬ ಚೆನ್ನಾಗೂ ಫೋಟೋಶೂಟ್ ಮಾಡಿಸ್ಬೋದು ಬಾಯ್ ಆಗಿರೋದ್ರಿಂದ ಲಿಮಿಟೆಡ್ ಅಂತಲೇ ಅನ್ಸ ಅನಿಸುತ್ತೆ ನನಗೇನ ಆ್ಯಂಡ್ ನನಗೂ ಕನ್ಫ್ಯೂಷನ್ ಆಗ್ತಾಯಿತ್ತು ಯಾವುದು ಮಾಡಿಸೋದು ಏನು ಅಂತ ಬಟ್ ಆಮೇಲೆ ಯಾಕಂದರೆ ನಾವು ತುಂಬ ಆಸೆ ಇಟ್ಕೊಂಡಿದ್ವಲ್ಲ ಹೆಣ್ಣು ಮಗು ಆಗ ಆಗಬೇಕು ಅಂತ ಬಟ್ ಗಂಡು ಮಗು ಆಯಿತು ಸೊ ಹಾಗಾಗಿ ಪಿಂಕ್ ಥೀಮ್ ಅಂತ ಒಂದಿತ್ತು ಅಂದರೆ ಪಿಂಕ್ ಕಲರ್ ರ್ಯಾಪಿಂಗ್ ಮಾಡಿ ಫೋಟೋಸ್ ತೆಗಿತಾರೆ ಸೊ ಅದು ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡ್ವಿ ಚಿಕ್ಕ ಮಗು ಅಲ್ವಾ ಗೊತ್ತೇ ಆಗಲ್ಲ ಗಂಡು ಮಗುನ ಹೆಣ್ಣು ಮಗುನ ಅಂತ ಆ್ಯಂಡ್ ನಮ್ಮ ಪಾಪನ ನೋಡಿದವರೆಲ್ಲ ಆಲ್ಮೋಸ್ಟ್ ಹೆಣ್ಣು ಪಾಪುನ ಹೆಣ್ಣು ಪಾಪನ ಅಂತಲೇ ಕೇಳ್ತಾಯಿದ್ರು ಸೊ ಹಾಗಾಗಿ ಅದೇ ಥೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಅವರು ಸ್ಟಾರ್ಟಿಂಗಲ್ಲಿ ಅಳ್ತಾ ಇದ್ರು ಆಮೇಲೆ ಸಮಾಧಾನವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಕಂಡ್ಬಿಟ್ಕೊಂಡೇ ಇದ್ದರು ಆ್ಯಂಡ್ ನನಗಂತೂ ತುಂಬ ಖುಷಿಯಾಯಿತು ಬಿಕಾಸ್ ಆ ಮಗುನ ಅಷ್ಟು ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ರು ಆ್ಯಂಡ್ ನೋಡಿ ಇವಾಗ ಫುಲ್ ರ್ಯಾಪಿಂಗ್ ಎಲ್ಲ ಆಗಿದೆ ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ ಆ್ಯಂಡ್ ಅವರೇ ಕೂಡ ಮಗುನ ನಿದ್ದೆ ಎಲ್ಲ ಮಾಡಿಸಿ ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಸೊ ಇದೇ ಪಿಂಕ್ ಮೂನ್ demo nano ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ನಮ್ಮ ದೊಡ್ಡ ಪಾಪಗೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಈ ಥರ ಬಟ್ ಆವಾಗ ಕರೋನಾ ಟೈಮ್ ಇರೋದ್ರಿಂದ ನಮ್ಗೆ ಔಟ್ಸೈಡ್ ಎಲ್ಲೂ ಹೋಗಿ ಮಾಡ್ಸೋಕ್ಕಾಗಿದ್ದಿಲ್ಲ ಸೊ ಈ ಸಲ ಬೇಗನೆ ಮಾಡಿಸ್ಬಿಡೋಣ ಅಂತ ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲ್ ಚೆಕಪ್ಗೆ ಅಂತ ಹೋದಾಗ್ಲೇ ಮಾಡಿಸ್ಬಿಟ್ವಿ ಆ್ಯಂಡ್ ನನ್ನ ಚಿರುನು ತುಂಬ ಎಕ್ಸೈಟೆಡ್ ಆಗಿದ್ದ ಏನೋ ಮಾಡ್ತಾ ಇದ್ದಾರಲ್ಲ ಪಾಪುಗೆ ಅಂತ ಎಲ್ಲ ಸೊ ನಾವೂ ಫುಲ್ಲು ಖುಷಿಯಾಗಿದ್ದೆ ನಾನಂತೂ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಆ್ಯಂಡ್ ಇದ್ರೊಳಗಡೆ ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ ನಾನು ನಿಮಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅಂತ ಹೇಳಿ ಆ್ಯಂಡ್ ನಮ್ಮ ಹಸ್ಬೆಂಡು ಕೂಡ ಫುಲ್ ಎಕ್ಸೈಟೆಡ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತ ಇದ್ದರು ಆ್ಯಂಡ್ ಅವರು ಖುಷಿಯಾಗಿದ್ದರು ನಾನೇ ಹಠ ಮಾಡಿ ಇಲ್ಲ ಫೋಟೋಸ್ ಮಾ ತೆಗೆಸಲೇಬೇಕು ಈ ಸಲ ಈ ಪಾಪಗಾದ್ರೂ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹಠ ಮಾಡಿ ನಾನು ಫೋಟೋ ಶೂಟ್ ಮಾಡ್ಸೋಕೆ ಕರ್ಕೊಂಡೋದೆ ಎರಡು ಥೀಮ್ ಸೆಲೆಕ್ಟ್ ಮಾಡಿದ್ದೆ ಅಷ್ಟೇ ನಾನು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ಇದೊಂದು ಥೀಮು ನೆಕ್ಸ್ಟು ಮೂನ್ ಥೀಮಲ್ಲಿ ಸೆಲೆಕ್ಟ್ ಮಾಡಿದ್ದೆ ಯಾಕಂದರೆ ಬಾಯ್ ಬೇಬಿ ಥರ ಒಂದು ಇರಲಿ ಅಂತ ಆ್ಯಂಡ್ ಇದಕ್ಕೂ ಅಷ್ಟೇ ಇದಕ್ಕೆ ಆಲ್ಮೋಸ್ಟ್ ಎದ್ಬಿಟ್ಟಿದ್ರು ಅವರು ಆ್ಯಂಡ್ ಅವರೇ ಕಾಸ್ಟ್ಯೂಮ್ ಕೂಡ ಕೊಟ್ಟರು ಕಾಸ್ಟ್ಯೂಮಲ್ಲಿ ಕಿ ಊಟ ಕಾಣಿಸ್ತಾ ಇದ್ದ ಅವನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಎದ್ಬಿಟ್ಟಿದ್ರು ಆ್ಯಂಡ್ ಆಲ್ಮೋಸ್ಟ್ ಈ ಥೀಮ್ ಮಾಡಬೇಕಾರೆ ಅವರು ಫುಲ್ ಥೀಮ್ ಫೋಟೋಶೂಟ್ ಶೂಟ್ ಮಾಡೋವರೆಗೂ ಎದ್ದೇ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಥೀಮಲ್ಲಿ ಬಿಕಾಸ್ ರ್ಯಾಪಿಂಗ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ನಿದ್ದೆ ಮಾಡಿಬಿಟ್ಟಿದ್ರು ಬಟ್ ಇದ್ರಲ್ಲಿ ಹಾಕೋಲ್ಲ ಫುಲ್ಲು ಎದ್ದೇ ಇದ್ದರು ಸೊ ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಇಡ್ಸ್ಕೊಂಡ್ವಿ ಫುಲ್ ಫ್ಯಾಮಿಲಿ ನಾವು ಸಪ್ರೇಟ್ ಅದನ್ನೇ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅನ್ಕೊಂಡೆ ಹೋಗಿದ್ವಿ ಬಟ್ ಅವರು ಹೇಳಿದ್ರು ಅಂದರೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬಂದರೆ ಚೆನ್ನಾಗಿರತ್ತೆ ಫೋಟೋಸು ನೀವು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಸುಮ್ಮನೆ ಆದ್ವಿ ಆ್ಯಂಡ್ ಇಷ್ಟು ದೂರ ಬಂದಿದೀವಿ ಒಂದು ಫ್ಯಾಮಿಲಿ ಪಿಕ್ ಇಲ್ಲ ಹೇಗೆ ಅಂದರೆ ಅವರೇ ಐಡಿಯಾ ಕೊಟ್ಟರು ಇವಾಗ ಒಂದು ಜಸ್ಟ್ ಹೇಗಿದ್ದೀರೋ ಹಾಗೆ ಒಂದು ತೊಗೊಳ್ಳಿ ನೆಕ್ಸ್ಟ್ ಟೈಮು ಫ್ಯಾಮಿಲಿ ಫೋಟೋ ಶೂಟ್ಗೆ ಅಂತ ಬನ್ನಿ ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ರೌಂಡು ಮತ್ತು ನಿಮ್ಮ ಕಲರ್ ಥೀಮು ಇದೆಲ್ಲ ಅಂತ ಹೇಳಿದ್ರು ಓಕೆ ಅಂತ ಹೇಳಿಬಿಟ್ಟು ಫ್ಯಾಮಿಲಿಯಾಗಿ ಒಂದು ಪಿಕ್ ತೊಗೊಂಡ್ವಿ ಆ್ಯಂಡ್ ಅಣ್ಣ ತಮ್ಮ ಇಬ್ಬರದೂ ಸೇರಿ ಒಂದು ಪಿಕ್ ತೊಗೊಂಡ್ವಿ ಆ್ಯಂಡ್ ಇದರಲ್ಲಿ ಅವ್ರು ಆಲ್ರೆಡಿ ಎದ್ದಿದ್ರಲ್ಲ ಸೊ ಹಾಗಾಗಿ ಅವರೇ ಎಂಟರ್ಟೈನ್ ಮಾಡ್ತಾ ಇದ್ರು ಮಗುಗೆ ಅವನು ಅವ್ರನ್ನೇ ನೋಡ್ತಾ ಇದ್ದ ತುಂಬ ಚೆನ್ನಾಗೆ ಕೇರ್ ಮಾಡಿದ್ರು ಮಗುನ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಅವ್ರ ವರ್ಕ್ ಕೂಡ ಅಷ್ಟೇ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ರು ಪ್ರತಿಯೊಂದಕ್ಕೂ ಸೊ ಹಾಗಾಗಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಎಡಿಟೆಡ್ ಪಿಕ್ಸ್ ಎಲ್ಲ ಅವರು ಮೇಲಲ್ಲಿ ಕಳಿಸ್ತೀವಿ ನಿಮಗೆ ಬೇಕಂದರೆ ಪೆನ್ ಡ್ರೈವಲ್ಲಿ ಕೂಡ ಹಾಕಿಸ್ಕೋಬೋದು ಅಂತಲೂ ಹೇಳಿದರು ಸೊ ಹಾಗಾಗಿ ಮತ್ತೆ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಈ ಕಡೆ ಯಾವಾಗಲಾದರೂ ಬಂದಾಗ ಹಾಕಿಸ್ಕೊತೀವಿ ನೀವು ಮೇಲಲ್ಲಿ ಕಳಿಸಿರಿ ಅಂತ ಹೇಳಿಬಿಟ್ಟು ನಂದು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರದು ಮೇಲ್ ಐ ಡಿ ಕೊಟ್ಟಿದ್ದೆ ನಾರ್ಮಲ್ ಪಿಕ್ಸ್ ಎಲ್ಲ ಅವತ್ತೇ ಕಳಿಸ್ಬಿಟ್ರು ಎಡಿಟೆಡ್ ಪಿಕ್ಸು ಸೆವೆನ್ ಟು ಏಯ್ಟ್ ಡೇಸ್ ಆಗುತ್ತೆ ಅಂತ ಹೇಳಿದರು ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲೇನೆ ಕಳ್ಸಿದ್ರು ಅಂಡ್ ಫೋಟೋಶೂಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ನಿಮಗೆ ಯಾವ ಥಿ ಇಷ್ಟ ಆಯ್ತು ಅಂತ ಹೇಳಿ ಫೈನಲ್ ಆಗಿ ಫೋಟೋಶೂಟ್ ಎಲ್ಲ ಮಾಡಿಸಿದಾಯ್ತು ಒಂದು ಎರಡು ತಿಂ ಸೆಲೆಕ್ಟ್ ಮಾಡಿದ್ವಿ ಅದ್ರ ಜೊತೆ ಫ್ಯಾಮಿಲಿದು ಕೆಲವೊಂದು ಪಿಕ್ಸ್ ಎಲ್ಲ ಇಡಿದ್ರು ಫೋಟೋಸ್ ಚೆನ್ನಾಗಿ ಬಂದಿದೆ ಎಡಿಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಸೊ ನನಗಂತೂ ತುಂಬ ಖುಷಿಯಾಯಿತು ಫೈನಲಿ ಮಾಡಿಸಿದ್ವಿ ಯಾಕಂದರೆ ಫಸ್ಟ್ ಪಾಪಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಹಾಗೇ ಇಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಈ ಪಾಪಗಾದರೂ ಬೇಗ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಮುಗಿತು ತುಂಬ ಆಗ್ತಿದೆ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಬಿಕಾಸ್ ಇನ್ನೂ ಪಾಪು ಚಿಕ್ಕದ್ರಾಗಿರೋದ್ರಿಂದ ಇವಾಗಲೇ ಅಪ್ಡೇಟ್ ಮಾಡಲ್ಲ ಆ್ಯಂಡ್ ವಿಡಿಯೋ ಎಡಿಟ್ ಮಾಡಿ ಪಿಕ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಒಂದೇ ಸಲ ಪಿಕ್ಸ್ ಎಲ್ಲ ಕೊಟ್ಟ ಮೇಲೆ ಎಡಿಟೆಡ್ ಪಿಕ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ಲ ಒಂದೇ ಸಲ ಆ್ಯಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಎಡಿಟ್ ಮಾಡಿದ್ಮೇಲೆ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿತ್ತು ಫೋಟೋಶೂಟ್ ಅಂತ ಆ್ಯಂಡ್ ನಾನಂತೂ ಫುಲ್ ಹ್ಯಾಪಿ ಸೊ ಇವಾಗ ಫೋಟೋಶೂಟ್ ಎಲ್ಲ ಮುಗೀತು ಆ್ಯಂಡ್ ಇಲ್ಲಿ ನಾನು ಎಡಿಟೆಡ್ ಪಿಕ್ಸ್ ಹಾಕಿದ್ದೀನಿ ಆ್ಯಂಡ್ ನನಗೆ ಯಾವುದು ಇಷ್ಟ ಆಯಿತು ಆ ಪಿಕ್ಸ್ಗಳನ್ನ ಹಾಕಿದ್ದೀನಿ ಆ್ಯಂಡ್ ನಿಮಗೆ ಯಾವುದು ಇಷ್ಟ ಆಯಿತು ಇದರಲ್ಲಿ ಅಂತಲೂ ಕಮೆಂಟ್ ಮಾಡಿ ಇದೇ ಫ್ಯಾಮಿಲಿ ಪಿಕ್ಕು ಆ್ಯಂಡ್ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅವ್ರ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಎಡಿಟೆಡ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ತುಂಬ ಲೇಟ್ ಆಗಿತ್ತು ಒಂದು ಟ್ರಾವೆಲ್ ತುಂಬ ಇತ್ತು ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗಂತೂ ಸೊ ರೆಸ್ಟ್ ಮಾಡಿ ಇವಾಗ ಎದ್ದು ಅಪ್ ಆಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಫೋಟೋಶೂಟು ಎಕ್ಸ್ಪೀರಿಯೆನ್ಸ್ ಎಲ್ಲ ಬಿಕಾಸ್ ನಾವು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ನಾವು ಫಸ್ಟ್ ಪಾಪಗೂ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆ ಟೈಮಲ್ಲಿ ಕರೋನಾ ಎಲ್ಲ ಇರೋದ್ರಿಂದ ಮಾಡ್ಸೋಕ್ಕಾಗಿದ್ದಿಲ್ಲ ಬಟ್ ಈ ಸಲಿ ತುಂಬ ಚೆನ್ನಾಗಾಯಿತು ನಾನು ಒಂದು ಎರಡು ಥೀಮ್ ಸೆಲೆಕ್ಟ್ ಮಾಡಿದ್ದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅವರು ನಮ್ಮ ಪಾಪನ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಬಿಕಾಸ್ ಚಿಕ್ಕ ಪಾಪ ಆಗಿರೋದ್ರಿಂದ ನಮಗೂ ಭಯ ಆಯಿತು ಹೇಗೋ ಏನೋ ಅಂತ ಬಟ್ ತುಂಬ ಚೆನ್ನಾಗಿ ಕೇರ್ ಮಾಡಿ ಅವರು ನಮಗೆ ಫೋಟೋಸೆಲ್ಲ ತಕ್ಕೊಟ್ರು ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾರ್ಮಲ್ ಪಿಕ್ಸ್ ಎಲ್ಲ ಆಲ್ರೆಡಿ ಮೇಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಎಡಿಟೆಡ್ ಪಿ ಎಡಿಟೆಡ್ ಪಿಕ್ಸು ಸ್ವಲ್ಪ ದಿನ ಅಂದರೆ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆಗುತ್ತೆ ಆಮೇಲೆ ಕಳಿಸ್ತೀವಿ ಮೇಲಿಗೆ ಕಳಿಸ್ತೀವಿ ನೀವೇನಾದರೂ ಫ್ರೀ ಇದ್ದರೆ ಬಂದು ನಮಗೆ ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಾವು ಸದ್ಯಕ್ಕೆ ಮೇಲಿಗೆ ಕಳಿಸಿರಿ ಅಂತಲೂ ಹೇಳಿದ್ದೀವಿ ನಾನು ಪಿಕ್ಸ್ ಎಲ್ಲ ಬಂದರೆ ಇದು ಈ ವಿಡಿಯೋ ಜೊತೆನೇ ಅಟ್ಯಾಚ್ ಮಾಡಿರ್ತೀನಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಆ್ಯಂಡ್ ಹಾಗೆ ಒಂದು ಫ್ಯಾಮಿಲಿ ಫೋಟೋನು ತೊಗೊಂಡ್ವಿ ಅದೇನು ನಾವು ಥೀಮ್ ಥರ ಏನೂ ಇಲ್ಲ ಹಾಗೆ ಹೋಗಿದ್ವಲ್ಲ ಹಾಗೆ ತೆಗಿಸ್ಕೊಂಡ್ವಿ ಅಂಡ್ ಬ್ರದರ್ಸ್ ಇಬ್ರು ಒಂದೊಂದು ಫೋಟೋ ತೆಗೆಸ್ಕೊಂಡ್ರು ಅದು ತುಂಬ ಕ್ಯೂಟಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರ ಡೀಟೇಲ್ಸ್ ಆಗಿರ್ಬೋದು ಅವ್ರದಿಂದ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೂ ಯಾರಿಗಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗೆ ನೋಡ್ಕೊತಾರೆ ಅವರು ಇದು ಯಾವುದೇ ಥರ ಪ್ರಮೋಷನ್ ಇಲ್ಲ ಇಲ್ಲ ನಾನು ಹೋಗಿ ಮಾಡಿಸಿ ನನಗೆ ಒಳ್ಳೆ ಅನುಭವ ಆಗಿರೋದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆ್ಯಂಡ್ ತುಂಬ ಚೆನ್ನಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ ಫೋಟೋಶೂಟ್ನ ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮುಖ್ಯ ಆಗುತ್ತೆ ಅಂಡ್ ಒಳ್ಳೆ ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ದೀರಾ ಇವಾಗ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್